ವೆಜ್ ಫುಡ್ ಮ್ಯಾನ್ಯುಯಲ್ ಗೆ ಸ್ವಾಗತ. ಇವತ್ತಿನ ದಿವಸ ನಾವು ಕೇಸುವಿನ ಸೊಪ್ಪಿನ ಮುದ್ದಿ ಪಲ್ಯನ ಹೇಗ್ ಮಾಡೋದು ಅಂತ ನೋಡ್ಕೊಳ್ಳೋಣ. ರೆಸಿಪಿ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ಈ ರೆಸಿಪಿಗೆ ಬೇಕಾಗಿರುವಂತ ಕೇಸುವಿನ ಸೊಪ್ಪನ್ನ ನಮ್ ಗಾರ್ಡನ್ ಇಂದ ಹಾರ್ವೆಸ್ಟ್ ಮಾಡ್ಕೊಳ್ಳೋಣ. ಈ ಮುದ್ದೆ ಪಲ್ಯ ಮಾಡೋದಕ್ಕೆ ನಾನಿಲ್ಲಿ ಸುಮಾರು ಎರಡು ದೊಡ್ಡ ಎಲೆಗಳನ್ನ ಯೂಸ್ ಮಾಡ್ತಾ ಇದ್ದೀನಿ. ಇದರ ದಿಂಡನ್ನ ಈ ರೀತಿ ಕಟ್ ಮಾಡಿ ತೆಕ್ಕೊಳ್ಳಿ. ಎರಡು ಎಲೆಗಳನ್ನ ಜೋಡಿಸಿ ಇವನ್ನ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಟ್ಕೊಳ್ಳಿ. ಈ ರೀತಿ ಕಟ್ ಮಾಡಿಟ್ಕೊಂಡಾದ್ಮೇಲೆ ನಾವು ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋದಕ್ಕೆ ಮೊದಲಿಗೆ ಒಂದು ಪ್ಯಾನ್ನಲ್ಲಿ ಎರಡರಿಂದ ಮೂರು ಚಮಚೆಯಷ್ಟು ಎಣ್ಣೆ ಹಾಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಇದಕ್ಕೆ ಒಂದು ಚಮಚೆ ಸಾಸಿವೆ. ಸಾಸಿವೆ ಚಟಪಟ ಆದಮೇಲೆ ಇದಕ್ಕೆ ಒಂದು ಚಮಚೆ ಜೀರಿಗೆ ಹಾಕಿ, ಕಾಲು ಚಮಚೆ ಇಂಗು, ಒಂದು ಸ್ವಲ್ಪ ಕರಿಬೇವು ಸೊಪ್ಪು, ಖಾರಕ್ಕೆ ತಕ್ಕಷ್ಟು ಹಸಿಮೆಣಸಿನಕಾಯಿ, ಅರ್ಧ ಚಮಚೆ ಅರಶಿನದ ಪುಡಿ ಹಾಕಿ ಇವನ್ನೆಲ್ಲ ಒಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕಟ್ ಮಾಡಿಟ್ಕೊಂಡಿರುವಂಥ ಶಾವಿ ಸೊಪ್ಪನ್ನು ಇಲ್ಲಿ ಸೇರಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಇವನ್ನ ಒಂದು 2 ನಿಮಿಷ ಫ್ರೈ ಮಾಡ್ಕೊಳ್ಳಿ. ಈ ರೀತಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರ ಮೇಲೆ ಒಂದು ಮುಚ್ಚಳನ ಮುಚ್ಚಿ 1 ನಿಮಿಷ ಬೇಯಿಸ್ಕೊಳ್ಳಿ. 1 ನಿಮಿಷ ಆದಮೇಲೆ ಇದ್ರ ಮುಚ್ಚಳನ ತೆಗೆದು ಇದಕ್ಕೆ 1/4 ಕಪ್ನಷ್ಟು ಹುಣಸೆ ಹಣ್ಣಿನ ರಸನ ಹಾಕಿ, ಹಾಗೆ ಇದಕ್ಕೆ 1 ದೊಡ್ಡ ಗ್ಲಾಸ್ನಷ್ಟು ನೀರನ್ನು ಹಾಕಿ, ಒಂದು ಸ್ವಲ್ಪ ಬೆಲ್ಲನ ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಮುಚ್ಚಳನ ಮುಚ್ಚಿ ಇದು ಸಾಫ್ಟ್ ಆಗಬೇಕು ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ಒಂದು 1/2 ಚಮಚೆಯಷ್ಟು ಹುರಿದಿಟ್ಕೊಂಡಿರುವಂಥ ಮೆಂತ್ಯನ ಕುಟ್ಕೊಂಡು ಅದನ್ನು ಚೆನ್ನಾಗಿ ಪುಡಿ ಮಾಡ್ಕೊಳ್ಳಿ. ಕುಟ್ಟಿಟ್ಕೊಂಡಿರುವಂಥ ಮೆಂತ್ಯ ಪುಡಿನ ಒಂದು ಬಟ್ಟಲಿನಲ್ಲಿ ಹಾಕಿ ಅದಕ್ಕೆ 1/2 ಚಮಚೆಯಷ್ಟು ಇಂಗನ್ನು ಸೇರಿಸಿ ಇವನ್ನೆರಡನ್ನೂ ಚೆನ್ನಾಗಿ ಮಿಕ್ಸ್ ಮಾಡಿಟ್ಕೊಳ್ಳಿ. 5 ನಿಮಿಷ ಆದಮೇಲೆ ಚೆಕ್ ಮಾಡೋಣ. ನಮ್ಮ ಕೇಸುವಿನ ಸೊಪ್ಪು ತುಂಬ ಚೆನ್ನಾಗಿ ಬೆಂದಿದೆ. ಈಗ ಇದಕ್ಕೆ 1/2 ಚಮಚೆಯಷ್ಟು ಕುಟ್ಟಿಟ್ಕೊಂಡಿರುವಂಥ ಇಂಗು ಮೆಂತ್ಯ ಪುಡಿನ ಸೇರಿಸೋಣ. 2 ರಿಂದ 3 ದೊಡ್ಡ ಚಮಚೆಯಷ್ಟು ಕಡಲೆ ಹಿಟ್ಟನ್ನು ಉದುರಿಸ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಮೊದಲಿಗೆ ನಾನು 2 ದೊಡ್ಡ ಚಮಚೆಯಷ್ಟು ಕಡಲೆ ಹಿಟ್ಟನ್ನು ಉದುರಿಸ್ಕೊಂಡಿದ್ದೆ. ಅದಾದಮೇಲೆ 1 ಚಮಚೆಯಷ್ಟು ಕಡಲೆ ಹಿಟ್ಟನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಪಲ್ಯ ತುಂಬ ಗಟ್ಟಿ ಅನ್ನಿಸ್ತು ಅಂದರೆ 1/2 ಗ್ಲಾಸ್ನಷ್ಟು ನೀರನ್ನು ಹಾಕಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಕೇಸುವಿನ ಸೊಪ್ಪಿನ ಮುದ್ದಿ ಪಲ್ಯ ಅಂತೂ ರೆಡಿ ಆಯಿತು. ಇದರ ಒಗ್ಗರಣೆ ಮಾಡೋದಕ್ಕೆ ಮೊದಲಿಗೆ ಒಂದು ಪಾತ್ರೆಯಲ್ಲಿ 2 ದೊಡ್ಡ ಚಮಚೆಯಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಬಿಸಿ ಆದಮೇಲೆ ಅದಕ್ಕೆ 1 ದೊಡ್ಡ ಚಮಚೆಯಷ್ಟು ಕಡಲೆಬೇಳೆನ ಹಾಕಿ ಅವು ಕಲರ್ ಚೇಂಜ್ ಆಗೋವರೆಗೂ ಫ್ರೈ ಮಾಡ್ಕೊಳ್ಳಿ. ಆನಂತರ ಅದಕ್ಕೆ 1 ಚಮಚೆಯಷ್ಟು ಉದ್ದಿನ ಬೇಳೆನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. 2ರದ್ದು ಕಲರ್ ಚೇಂಜ್ ಆದಮೇಲೆ ಇದಕ್ಕೆ 1/2 ಚಮಚೆ ಸಾಸಿವೆ, 1/4 ಚಮಚೆ ಅರಶಿನದ ಪುಡಿ, ಒಂದು ಸ್ವಲ್ಪ ಒಣಮೆಣಸು ಮತ್ತು ಕರಿಬೇವು ಸೊಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡ್ಬಿಟ್ರೆ ಒಗ್ಗರಣೆ ರೆಡಿ. ಈ ಒಗ್ಗರಣೆನ ನೀವು ಊಟಕ್ಕೆ ಕೊಡುವಾಗ ಪಲ್ಯದ ಮೇಲೆ ಹಾಕ್ಕೊಂಡಾದರೂ ತಿನ್ಬೋದು, ಅಥವಾ ಎಲ್ಲ ಒಗ್ಗರಣೆನೂ ಇಲ್ಲೇ ಸೇರಿಸಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬಹುದು. ಈ ಪಲ್ಯ ಬಿಸಿ ಅನ್ನಕ್ಕೆ, ಚಪಾತಿಗೆ, ಬಕ್ರಿಗೆ ಎಲ್ಲದಕ್ಕೂ ಸೂಪರ್ ಕಾಂಬಿನೇಷನ್. ಈ ರೆಸಿಪಿ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ಇಷ್ಟ ಆದರೆ ದಯವಿಟ್ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಖಂಡಿತ ಮರಿಬೇಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಅದರ ಪಕ್ಕಕ್ಕಿರೋ ಬೆಲ್ ಐಕಾನ್ನ ಖಂಡಿತ ಪ್ರೆಸ್ ಮಾಡಿ. ನೋಡಿದ್ದಕ್ಕೆ ಧನ್ಯವಾದಗಳು. ಮುಂದಿನ ರೆಸಿಪಿಯಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ.